ಈ ಜೋಗಿ ಅದ್ಯಾವುದೋ ತೋಳಾಂಡಿ ಮೇಷ್ಟ್ರ ಮಗಳನ್ನ ಕಟ್ಕೊಂತೀನಿ ಅಂತ ಅಟಕ್ ಬಿದ್ದವನೆ. ಇವನ್ ಅಟಕ್ ಬಿದ್ದವನಲ್ಲ ಅಂತ ಐಸುಗ್ ಮದ್ವೆಗೆ ನೋಡಿದ್ರೆ ಆ ಮದ್ವೆ ಮುರುಗ್ ಬಿದ್ದದೆ. ಇತ್ಲಾಗಿ ಮನೆ ಮೇಲೆ ಅಪ್ಪಯ್ಯ ಯಾವುದೋ ಕಾಲದಾಗ ಸಾಲ ಮಾಡಿದ್ರಿಂದ ಕುತ್ತು ಬಂದದೆ. ಎಲ್ಲ ಒಂದೇ ಸತಿ ಬಂದದೆ. ಯಾರ ತರ ತಲೆ ಎತ್ಬಿಡು ಅಂದ್ರೆ ಚಿಟ್ಕೆ ಹೊಡೆಯೋದ್ರಲ್ಲಿ ಮಾಡ್ಬಿಟ್ಟೆ. ಯಾದ್ರಿ ತಲೆನೋವ್ಗೆ ಏನ್ ಮಾಡೋಣ? ನಾನ್ ಬಂದಿದ್ದೀನಲ್ಲ ಅಣ್ಣಾಜಿ, ಇನ್ ಮುಂದೆ ಎಲ್ಲ ಸರಿ ಹೋಗುತ್ತೆ. ಹೇಗಿದ್ದೀರಾ ಅದಕ್ಕೆ? ನೋಡಿದ್ವಲ್ಲ ಹಿಂಗ್ ಇವ್ನಿ, ನಿಮ್ಮ ಅಣ್ಣಾಜಿ ಹೇಳಿದ್ರಲ್ಲ ಅದನ್ನೆಲ್ಲ ಅನ್ಭವಿಸ್ಕೊಂಡು ಇವ್ನಿ. ಅಪರೂಪಕ್ಕೆ ಬಂದ್ರು ನಗ್ನಗ್ತ ನನ್ನನ್ನ ಬರ್ಮಾಡ್ಕೊಳಲ್ಲ ಅಲ್ವಾ ನೀನು? ಬೇಜಾರಾಗುತ್ತೆ. ಏನಂತೆ ಅಮ್ಮಂದು? ಬಂದವಳು ಏನು ಎಡವಟ್ ಮಾಡದೆ ಇದ್ದೋಗೋ ಹಂಗಿದ್ರೆ ಅಡ್ಡಿ ಇಲ್ಲ ಅಂತ ಅವಳೆ. ಅಮ್ಮ, ನಾನ್ ಏನು ಎಡವಟ್ ಮಾಡಕ್ ಬಂದಿಲ್ಲ, ಎಲ್ಲ ಸೆಟ್ರೇಟ್ ಮಾಡಕ್ ಬಂದಿರೋದು. ಹೋಗ್ತಾ ಹೋಗ್ತಾ ಅದು ನಿನಗ್ ಅರ್ಥ ಆಗುತ್ತೆ. ಹೇಗಿದ್ಯಾ ಐಶು ಭೇಟಿ? ಪರವಾಗಿಲ್ಲ ಕಣಂತವ್ವ, ಹೆಂಗೋ ಇದ್ದೀನಿ. ಅಚ್ಚ, ಜೋಗಿ ಏನು ನಿನ್ ವಿಷಯ ಡೆಲ್ಲಿ ತನಕ ಬಂದ್ಬಿಟ್ಟಿದೆ? ನೀನ್ ಅಷ್ಟೊಂದ್ ಫೇಮಸ್? ಸುಮ್ಕಿರತ್ತೇವ, ನೀನ್ ಬಂದಿರೋದು ನಮ್ಮ ಅಪ್ಪ ಹೆಂಗೆ ಆನೆ ಮಲ ಬಂದಂಗದೆ, ಏನಾರ ಮಾಡು ಮತ್ತೆ. ಅಫ್ಕೋರ್ಸ್ ಮಾಡೇ ಮಾಡ್ತೀನಿ. ಮೇ ಹೂ ನಾ ಹೇಳಣ್ಣಾಜಿ, ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ಎಲ್ಲಿಂದ ಶುರು ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ದಂಗ ಆಗದೆ. ಎಲ್ಲ ಶುರುವಾಗಿದ್ದು ಈ ಜೋಗಿ ಲಗ್ನ ಆಗ್ತೀನಿ ಅಂತ ಹೇಳ್ದಾಗಿಂದ. ಸರಿ, ಅದನ್ನೇ ಮೊದ್ಲು ಶುರು ಮಾಡ್ಬಿಡು, ಅಲ್ಲಿಂದನೇ ಶುರುವಾಗ್ಲಿ. ಅತ್ತೇವ ಅಂದ್ರೆ ಅತ್ತೇವ ಇದೇನ್ ಜುವಲ್ಲ ಹಿಂಗ್ ಹೇಳ್ತಿದ್ಯ? ಮದ್ವೆ ವಯಸ್ಸಿಗೆ ಬಂದಿರೋ ಮಗಳನ್ನ ಮನೆಗ್ ಮಾಡಿಕೊಂಡು ಆಡೋ ಹುಡುಗನಿಗೆ ಮದ್ವೆ ಮಾಡ್ಬೇಕೆ? ಅದ್ಕೆ ನಿಮ್ಗೆ ಜೋಗಿ ಯಾವತ್ತಿದ್ರು ಆಡೋ ಹುಡುಗನ್ ತರಾನೇ ಕಾಣಿಸ್ತಾನೆ, ಆದ್ರೆ ಅವ್ನ ಇವಾಗ ಬೆಳ್ದಿದ್ದಾನೆ. ಒಂದ್ ಹುಡುಗಿನ ಇಷ್ಟಪಟ್ಟಿದ್ದೀನಿ, ಮದ್ವೆ ಆಗ್ತೀನಿ ಅಂತಂದ್ಮೇಲೆ ಮದ್ವೆ ಮಾಡ್ಬೇಕು ಅಲ್ವಾ ಜೋಗಿ? ಇದಕ್ಕೆ ಅತ್ತೇವ ನೀನು ಅಂದ್ರೆ ನಂಗೆ ತಾನೇ ಇಷ್ಟ ಆಗೋದು. ಕೋಟಿ ಕೋಟಿಗೊಂದು ಮಾತಾಡ್ತೀಯ, ನನ್ ಮುದ್ದು ಸೋದ್ರಳಿಯ ಮದುಮಗ ಆಗೋದನ್ನ ನಾನ್ ನೋಡ್ಕೊಂಡೆ ಹೋಗ್ತೀನಿ. ಅವ್ನು ನೋಡಿದ್ರೆ ಮನೆ ಮುಂದೆ ನೋಟಿಸ್ ಹಚ್ಬಿಟ್ಟು ಹೋಗವನೆ. ಊರಿಗೆಲ್ಲ ಕೋಟ್ಯಾಂತ ರೂಪಾಯಿ ಸಾಲ ಕೊಟ್ಟು ಬಡ್ಡಿ ವಸೂಲಿ ಮಾಡೋ ಬಡ್ಡಿ ಆಯ್ತಾನ ಮನೆ ಮುಂದೆ. ಸಾಲ ಕೊಟ್ಟಿಲ್ಲ, ಬಡ್ಡಿ ಕೊಟ್ಟಿಲ್ಲ ಅಂತ ನೋಟಿಸ್ ಅಂಟಿಸ್ಬಿಟ್ಟು ಹೋದ್ರೆ ಹೆಂಗಾಗ್ಬೇಡ? ಮೊದ್ಲು ಈ ಮನೆ ಬಿಡಿಸ್ಕೊಳವ ಅನ್ಸ್ತಿದೆ. ಇಲ್ಲ ಅಣ್ಣಾಜಿ, ಇಲ್ಲ. ನೀನು ಈ ಮದ್ವೆ ಮಾತನ್ನ ಮುಂದುವರ್ಸು, ಎಲ್ಲ ಸರಿ ಹೋಗುತ್ತೆ. ಇದಪ್ಪ ಮಾತು ಅಂದ್ರೆ ಹುಡುಗಿ ಬೇಕಾಗಿರೋದು ನಮ್ಗೆ. ಇನ್ನೊಂದ್ಸತಿ ಕೇಳಣ್ಣಾಜಿ, ಅದ್ರಲ್ಲೇನು ಅವಮಾನ? ಅವಮಾನ ಇಲ್ಲದೆ ನಾನು ಅವನ ಮನೆ ಬಾಗ್ಲಿಗೆ ಹೋಗಿದ್ದೆ ದೊಡ್ಡದು. ಇನ್ನೊಂದ್ ಕಿತ ಹೋಗಿ ಮುಖ ಮಸಿ ಮಾಡಿಸ್ಕೊಂಬಾ ಅಂತೀಯ. ಅವ್ರು ಮಾತಾಡ್ತಿದ್ರೆ ಮೈಯೆಲ್ಲ ಉರಿತದೆ, ಕೈಯೆಲ್ಲ ನಸನಸೆ ಅನ್ಸ್ತದೆ, ಹಂಗೆ ತದಕ್ ಬಿಡೋಣ ಅನ್ಸ್ತದೆ. ನಮ್ ಜೋಗಿಗೋಸ್ಕರ ಇಷ್ಟು ಮಾಡಕ್ಕಾಗಲ್ವಾ? ಇವನ್ ಮುಖ ನೋಡ್ಕೊಂತಾನೆ ಹೋಗಿದ್ದು, ನೋಡು ಹೆಂಗ್ ನಿಂತವನೆ. ಅತ್ತೇವಾ, ಅವ್ರ ರೀತಿ ನೀತಿಯೇ ಬೇರೆ. ನಮ್ಮ ಅಪ್ಪಯ್ಯ ಒಳ್ಳೆ ಬೀದಿ ನಾಯಿ ಮಾತಾಡಿಸ್ತಾನೆ ಅವ್ರನ್ನ. ಅವ್ರ ಮನೆಯವರೆಲ್ಲ ಸಾನೆ ಸೂಕ್ಷ್ಮ, ಅದ್ರಾಗೂ ನನ್ನ ಅಮ್ಮಿ
ತಾನೇ ಸಾಪ್ಟು. ಏ ಮುಸ್ಲ ಬಾಯಿ, ನೋಡ್ದ ಜ್ವಲ ಹೆಂಗ್ ಮಾತಾಡ್ತಾನೆ ಅಂತ. ಇನ್ನು ಮದ್ವೆ ಆಗಿಲ್ಲ, ಆ ಮನರ್ನ ಪರವಸ್ಕೊಂಬರ್ತಾನೆ. ಇರ್ಲಿ ಬಿಡಿ, ಅದ್ಕೆ ಪ್ರೀತಿಲ್ ಬಿದ್ದವರು ಹಾಗೇನೆ. ಅಣ್ಣಾಜಿ, ನೀವು ಹೊರಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ಳಿ. ಅಲ್ಲ, ಇದನ್ನೆಲ್ಲ ಅವಸರದಲ್ಲಿ ಮಾಡೋದಲ್ಲ, ಇನ್ನೊಂದ್ ಕಿತ ಯೋಚನೆ ಮಾಡಿ. ಈ ಬಾಯಿ ಬುಚ್ಕೊಂಡಿರು, ಬಾಯಿ ಬುಚ್ಕೊಂಡಿರು. ಅಯ್ಯೋ ಪಾಪ ಅಂದ್ರೆ ತಲೆ ಮೇಲೆ ಕುಂಕೊಂತೀಯ. ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತದೆ, ಚೆನ್ನಾಗ್ ಗೊತ್ತದೆ. ಏನ್ ಅಣ್ಣಾಜಿ? ಸರಿ ಹೋಗ್ತೀನವ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಂ. ಶೀನಿ, ನಮ್ ಗೌರಿ ಪುಣ್ಯ ಕೊಟ್ಟಿದಾರ ಆಗ್ಬಿಟ್ಟಿದ್ದಾಳಲ್ಲೋ. ಇವಳು ಹೋಗಿ ಆ ಹುಲಿ ಶಿವರುದ್ರಪ್ಪನ ಮುಂದೆ ನಿಂತ್ಕೋತಾಳೆ, ಆದ್ರೆ ಅವನೇನು ಹುಲಿ ತರ ಬಿದ್ದು ಪ್ರಾಣ ಬಿಟ್ಬಿಡ್ತಾನ? ಇಲ್ಲ, ಜೊತೆಗೆ ಈ ಪುಣ್ಯ ಕೊಟ್ಟಿ ಅಪ್ಪ ಅಮ್ಮ ಅಣ್ಣ ತಂಗಿ ಎಲ್ಲರನ್ನೂ ಬಲಿ ತಗೋತಾನೆ ಅಂತ ಕ್ರೂರ ವ್ಯಾಘ್ರ ಆ ಶಿವರುದ್ರಪ್ಪ. ಎಲ್ಲಾದ್ರೂ ಅವ್ನ ಗಂಟು ಬಿದ್ನೋ. ಅಜ್ಜಿ, ನನ್ ಪುಣ್ಯ ಕೋಟಿ ಅಲ್ಲ. ಹೌದ್ ಹೌದು, ಎಲ್ಲ ಮಾಡಿದ್ ನೀನೇ ಗೌರಿ, ನಿನ್ ಪುಣ್ಯ ಕೋಟಿ ಅಲ್ಲ, ಪಾಪ ಕೋಟಿ. ನಿನ್ ಪರಿಸ್ಥಿತಿ ನೋಡ್ತಿದ್ರೆ ಕರ್ಲು ಚೂರ್ ಅನ್ನತ್ತೆ ಕಣೆ. ಯಾಕೆಲ್ರು ಹೀಗ್ ಮಾತಾಡ್ತಾ ಇದ್ದೀರಾ? ನಿಮಗೆ ನನ್ ಮೇಲೆ ನಂಬಿಕೆ ಇಲ್ವಾ? ಒಂದ್ ಬಾಣ ಬಿಟ್ಟಿದ್ದೀನಿ, ಅದು ಗುರಿ ಸೇರುತ್ತಂದ್ರೆ ನಿಮಗೆ ನಂಬಿಕೆನೆ ಬರ್ತಾ ಇಲ್ವಲ್ಲ? ಯಾಕೆ ಬರ್ತಾ ಇಲ್ಲ ಅಂದ್ರೆ, ನನಗೆ ನಿನ್ ತರ ಬಿಸಿ ರಕ್ತ ಇಲ್ಲಪ್ಪ. ಅನುಭವದ ಜೊತೆಗೆ ಮಾಗಿದ ಮನಸ್ಸು ಇದೆ, ಎಷ್ಟೋ ವರ್ಷ ನೋಡಿದ ಕಣ್ಣುಗಳು ಇದೆ. ಹಾಗಾಗಿ ನಿನ್ನಷ್ಟು ನಾನು ನಿರಾಳವಾಗಿರಕ್ ಆಗಲ್ಲಪ್ಪ. ಅಣ್ಣ, ನಾನು ಮತ್ತೆ ಮತ್ತೆ ಹೇಳ್ತಾನೆ ಇದ್ದೀನಿ, ನನ್ನಿಂದ ಇಲ್ಲಿವರೆಗೂ ಆಗಿರೋ ಪ್ರಮಾದನೇ ಸಾಕು. ನೀನೇನಾದ್ರೂ ನಿನ್ನ ಕೆಲಸಕ್ಕೆ ತೊಂದರೆ ತಂದ್ಕೊಳ್ಳೋದು ನನ್ನಿಂದ ಅಂತ ಆದರೆ ನನ್ನನ್ನು ನಾನು ಕ್ಷಮಿಸ್ಕೊಳ್ಳೋದಿಲ್ಲ, ಹೇಳ್ತಾ ಇದ್ದೀನಿ. ನೀವೆಲ್ಲ ನಿರಾಶಾವಾದಿಗಳು, ನನ್ನ ಶಕ್ತಿ ಬಗ್ಗೆ, ನನ್ನ ಯುಕ್ತಿ ಬಗ್ಗೆ ನಿಮಗೆಲ್ಲ ನಂಬಿಕೆನೇ ಇಲ್ಲ. ಆ ನಂಬಿಕೆ ನನಗಿದೆ ಕಣೋ, ನೀನೇನಾದರೂ ಮಾಡೇ ಮಾಡ್ತೀಯಾ ಅಂತ. ಥ್ಯಾಂಕ್ ಯು ಗ್ರೀಷ್ಮ, ನಿನಗಿರೋಷ್ಟು ಪ್ರೀತಿ ಇವ್ರು ಯಾರಿಗೂ ಇಲ್ಲ ನನ್ನ ಮೇಲೆ. ಪ್ರೀತಿ ಇರೋದ್ರಿಂದನೇ ಕಣೋ ಜಾಸ್ತಿ ಚಿಂತೆ ಆಗ್ತಿರೋದು. ಎಲ್ಲಿ ನಾವ್ ಅನ್ಕೊಂಡಿರೋದಾಗಲ್ವೋ ಅನ್ನೋ ಆತಂಕ ಅಷ್ಟೆ. ನೀನ್ ಹೇಳ್ದಾಗೆ ಆದ್ರೆ ನಮ್ಗಿಂತ ಸಂತೋಷ ಪಡೋರು ಬೇರೆ ಯಾರಿದ್ದಾರೆ ಹೇಳು? ಅದೇ, ಆ ಸಂತೋಷನೇ ಪಡಿ ಅಂತ ನಾನು ಹೇಳ್ತಾ ಇರೋದು. ಆಗ್ಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ ಕಣೋ, ಆದ್ರೆ ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಅದಕ್ಕೂ ನಾವು ಸಿದ್ಧ ಇರ್ಬೇಕಲ್ಲ. ನೀವು ಸಿದ್ಧರಾಗಿ ಬಿಡಿ, ನಾನಂತೂ ಗೌರಿನ ಜೋಗಿ ಜೊತೆ ಮದುವೆ ಆಗೋದಕ್ಕೆ ಬಿಡಲ್ಲ. ನನ್ನ ಹೋರಾಟ ಯಾವ ಹಂತದವರೆಗೂ ಹೋದರೂ ಪರವಾಗಿಲ್ಲ, ಈ ಮದುವೆ ಆಗೋದಕ್ಕೆ ನಾನಂತೂ ಖಂಡಿತ ಬಿಡಲ್ಲ. ನೀವೆಲ್ಲರೂ ನನ್ನ ಜೊತೆ ಇರಬೇಕಷ್ಟೇ. ಖಂಡಿತ ಇರ್ತೀವಿ. ಗೌರಿ ನೋಡ್ದ? ನೋಡಿ, ಗೌರಿ ಹಾಗೆ ಕೂತಿದ್ದಾಳೆ. ನನಗೆ ಬೇಕಾಗಿರೋದು ಗೌರಿದೇ ಸಪೋರ್ಟ್. ಗೌರಿ ಏನು ಮಾತಾಡ್ತಾನೆ ಅಲ್ಲ. ಸಪೋರ್ಟ್ನ ನನ್ನ ದಾರಿಯಲ್ಲಿ ನಾನು ಮಾಡ್ತಿದ್ದೀನಿ ಅಣ್ಣ. ಅಣ್ಣ, ನಿಂಗೆ ಅವ್ರಗಳ ಬಗ್ಗೆ ಇನ್ನೂ ಗೊತ್ತಿಲ್ಲ. ಗೌರಿ ನಿನಗೇನು ಗೊತ್ತು? ನೀನು ಮೀನುಗಳಿಗೆ ಗಾಳ ಹಾಕ್ತಿದ್ದೀನಿ ಅಂತ ಅನ್ಕೊಂಡಿದ್ಯಾ? ಆದರೆ ಅವ್ರು ಮೀನಲ್ಲ, ತಿಮಿಂಗಲಗಳು. ನಿನ್ನನ್ನೇ ಎಳ್ಕೊಂಡ್ಬಿಟ್ರೆ ಅನ್ನೋ ಭಯ ನನಗೆ. ನೀವಿಬ್ರು ಯಾಕೆ ಜಗಳ ಆಡ್ತಾ ಇದ್ದೀರಾ? ಅದು ಏನಾಗುತ್ತೋ ನೋಡೋಣ. ಒಟ್ಟಿನಲ್ಲಿ ನಾವೆಲ್ಲ ನೀವಿಬ್ರು ಜೊತೆ ಇದ್ದೀವಿ.
ನಿನ್ ಮಾತ್ರ ಯಾವುದೇ ಕಾರಣಕ್ಕೂ ಕುಗ್ಬೇಡ. ಅದು ಪ್ರೀತಿಯ ಕಣ್ಣಿಗೆ ನಾ